ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣದ ಕಾರ್ಯಕ್ರಮದ ಅತಿಥಿ ತುಳು ಚಿತ್ರರಂಗದ ಖ್ಯಾತ ನಿರ್ದೇಶಕ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ತಿರುಗುಬಾಣಕ್ಕೆ ಸ್ವಾಗತ. ಮೊದಲಿಗೆ ಮದಿಮೆ ಚಲನಚಿತ್ರ ರಿಲೀಸ್ ಆಯಿತು, ಚಿತ್ರಮಂದಿರದಲ್ಲಿ ಓಡ್ತಾ ಇದೆ ಚಲನಚಿತ್ರ. ಏನು ಮದಿಮೆ ರಿಲೀಸ್ ಅನ್ನುವಂಥದ್ದು ಗಜಪ್ರಸವದ ರೀತಿಯಲ್ಲಿ ಅನುಭವ ಆಯ್ತಾ ನಿಮಗೆ? ಗಜಪ್ರಸವ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ, ಆ ರೀತಿ ಆಯ್ತು ಅಂತ. ಸ್ವಲ್ಪ ಆಯ್ತು ಹಾಗೆ. ಏನಾಯ್ತು ಸಮಸ್ಯೆ? ಏನಾಯ್ತು? ನಮ್ಮ ನಿರೀಕ್ಷೆ ಬೇರೆ ಇದ್ದೇ ಇತ್ತು, ಯಾವುದೋ ಟೈಮಲ್ಲಿ ರಿಲೀಸ್ ಆಗತ್ತೆ ಅಂತ ಇತ್ತು, ಅನಂತರ ಲೇಟ್ ಆಯಿತು. ಏನು ಸಮಸ್ಯೆ ಆದದ್ದು? ನಾವೊಂದು ದಿನ ನಿಗದಿ ಮಾಡಿದ್ದೆವು, ನಾವು ಈ ಟೈಮಿಗೆ ಸೆನ್ಸಾರ್ ಆಗ್ಬೋದು ಅಂತ ಹೇಳಿಕೊಂಡು. ಸೆನ್ಸಾರ್ ಆಗಲಿಕ್ಕೆ ನಮಗೆ ಒಂದು ಆ್ಯನಿಮಲ್ ಬೋರ್ಡಿದ ಒಂದು ಪರ್ಮಿಷನ್ ಚೆನ್ನೈಯಿಂದ ಬರಬೇಕಿತ್ತು. ಸೆನ್ಸಾರಿಗೆ ಆಗಸ್ಟ್ 21 ತಾರೀಕಿಗೆ ನಾವು DD ತೆಗೆದು ನಮ್ಮ PRO ಹತ್ರ ಕೊಟ್ಟಿದ್ದೆವು ಬೆಂಗಳೂರಿಗೆ. ಆಗಸ್ಟ್ 21 ಕೊಟ್ಟು ನಮ್ಮ ಆ್ಯನಿಮಲ್ ಬೋರ್ಡಿದ ಪರ್ಮಿಷನ್ ಚೆನ್ನೈಗೆ ಹೋಗಿದೆ. ಚೆನ್ನೈಯಿಂದ ನಮಗೆ ಒಂದು 10 ಡೇಸಲ್ಲಿ ಅದು ಬುಧವಾರ ಇದಾಗೋದು, ಪರ್ಮಿಷನ್ ಮೀಟಿಂಗ್ ಆಗೋದು. ಬುಧವಾರ ಮೀಟಿಂಗ್ ಆದರೆ ನಮಗೆ ಒಂದು 2-3 ಡೇಸಲ್ಲಿ ಅದು ಸ್ಪೀಡ್ ಪೋಸ್ಟಲ್ಲಿ ಬರುತ್ತೆ ನಮಗೆ. ಬಟ್ ಡಿಲೇ ಆಯಿತು. ಡಿಲೇ ಆಯಿತು ಏನಂತ ಹೇಳಿದರೆ, ಕಾರಣ ಈ ವಾರ ಮೀಟಿಂಗ್ ಇಲ್ಲ ಅಂತೇಳಿ ನಮ್ಮ PRO ಹೇಳಿದರು. ನೆಕ್ಸ್ಟ್ ಇದು ಡಿಲೇ ಯಾಕೆ ಆಯ್ತಂತೇಳಿ, ಪರ್ಮಿಷನ್ ಬರುತ್ತೆ ಸರ್, ಸೆನ್ಸಾರ್ ಆದಮೇಲೆ ನಮಗೆ ಸಿಕ್ಕಿದರೆ ಸಾಕು ಅಂತ ಈ ರೀತಿದು PRO ಹತ್ರ ಆನ್ಸರ್ ಬಂತು. ಓಕೆ, ಸೆನ್ಸಾರ್ ಆದಮೇಲೆ ಸರ್ಟಿಫಿಕೇಟ್ ಸಿಗುವ ಒಳಗೆ ನಮಗೆ ಇದು ಬರುತ್ತೆ ಅಂತೇಳಿ ನಾವು ವೆಯ್ಟ್ ಮಾಡಿದೆವು. ಸೆನ್ಸಾರ್ ಆಗಿ ಅಪ್ಲೈ ಮಾಡಿದ್ದೇವೆ. ಸೆನ್ಸಾರ್ ಆಫೀಸರ್ ಬಂದಿದ್ದಾರೆ ಮಹಾರಾಷ್ಟ್ರದಿಂದ. 4 ಸಿನಿಮಾ ವ್ಯೂ ಆಗ್ತಾ ಇದೆ. ಇಲ್ಲ, ಇವತ್ತು ಸೆನ್ಸಾರ್ ಮಾಡಲಿಲ್ಲ, ಇವತ್ತು ಆಫೀಸರ್ ಬರಲಿಲ್ಲ. ಹೀಗೆ ನಮ್ಮ ದಿನ ತಳ್ಳಿಕೊಂಡೋಯ್ತು. ನನ್ನ PRO ಮೇಲೆ ನನಗೆ ನಂಬಿಕೆ ಇತ್ತು. ನನ್ನೊಂದು 20 ವರ್ಷದ ಪರಿಚಯ ಅವ್ರದ್ದು, ರಮೇಶ್ ಅಂತ ಹೇಳಿಕೊಂಡು. ಈ ಡಿಲೇ ಆಗುವ ಟೈಮ್ ನೋಡುವಾಗ ನಮಗೆ ಒಂದು ಡೌಟ್ ಬಂತು, ಏನಾದರೂ ಫಿಕ್ಸಿಂಗ್ ನಡೆದಿರ್ಬೋದಾ ಅಂತೇಳಿ. ನಾನು ಫೋನ್ ಮಾಡಿ ಕೇಳಿದೆ, ಫೈಲ್ ಆಗಿದೆಲ್ಲ ಸೆನ್ಸಾರ್ ಆಫೀಸಲ್ಲಿ ಅಂತೇಳಿ. ಹೌದು ಸರ್, ಆಗಿದೆ, ನಿಮ್ದು ಇನ್ನು 3-4 ಡೇಸಲ್ಲಿ ಪಿಕ್ಚರ್ ನೋಡ್ತಾರೆ ಅಂತ ಹೇಳಿದರು. ಡೌಟ್ ಬಂದು ಏನು ಮಾಡಿದೆ, ನಾನು ಸೆನ್ಸಾರ್ ಆಫೀಸ್ನ ಒಳಗೆ ಫೋನ್ ಮಾಡಿದೆ. ಜಗದೀಶ್ ಅಂತ ಆಫೀಸರ್ ಇದ್ದಾರೆ ಅಲ್ಲಿ ಒಳಗೆ. ಹೀಗೀಗೆ ನಮ್ದು ಯಾವಾಗ ಸರ್ ಸ್ಕ್ರೀನಿಂಗ್ ಅಂತೇಳಿ. ಯಾವ ಸಿನಿಮಾ ಅಂತ ಕೇಳಿದರು. ಮದಿಮೆ ಅಂತ ಹೇಳಿದರು. ನಿಮ್ಮ ಫೈಲೇ ನಮ್ಮ ಆಫೀಸ್ ಒಳಗೆ ಬಂದಿಲ್ಲ ಸರ್ ಅಂತೇಳಿ. ಅಲ್ಲಿಂದ ನನಗೆ ಗೊತ್ತಾಯ್ತು. ಸೊ ಎಕ್ಸ್ಪೆಕ್ಟೇಷನ್ ಬೇರೆ ಇದ್ದೇ ಇತ್ತು, ಆದರೆ ರಿಲೀಸ್ ಆದ ಟೈಮ್ ಆಚೆ ಈಚೆ ಆಯಿತು ಅನ್ನುವಂಥದ್ದು. ಗುರುವಾರ ಯಾಕೆ ರಿಲೀಸ್ ಮಾಡಿದ್ರಿ? ಒಂದು ಸಂಪ್ರದಾಯ ಇದೆ ಇಲ್ಲಿ, ಶುಕ್ರವಾರವೇ ರಿಲೀಸ್ ಆಗುತ್ತೆ ಕನ್ನಡ ಸಿನಿಮಾ ಥಿಯೇಟರ್ ಫಿಲ್ಮ್ ರಿಲೀಸ್ ಆಗುತ್ತೆ. ದರ್ಶನ್ ಇದು ಅದು ಏನಾದರೂ ಸ್ಪೆಷಲ್ ಏನಾದರೂ ಇದೆಯಾ? ಗುರುವಾರವೇ ರಿಲೀಸ್ ಮಾಡಬೇಕಿತ್ತು ಅಥವಾ ಏನಾದರೂ ಭಾವನಾತ್ಮಕ ಸಂಬಂಧ ಏನಾದರೂ? ಖಂಡಿತ, ಗುರುವಾರ ಗುರುದೇವರ ದಿವಸ. ನಾವು ಏನು ಕೆಲಸ ಮಾಡಿದ್ರು, ಇದರ ಮುಹೂರ್ತ ಕೂಡ ಗುರುವಾರ ನಡೆದಿದೆ, ಹಾಗೆ ಬಿಡುಗಡೆ ಕೂಡ ನಾವು ಗುರುವಾರ ಇಟ್ಟುಕೊಂಡಿದ್ದೆ. ಸೊ ನೀವು ರಿಲೀಸ್ ಮಾಡಿದ ಸಂದರ್ಭದಲ್ಲಿ ಹಿಂದೆ ಒರಿಯರ್ದೋರಿ ಹೊಸ ಅಸಲ್ ಎಲ್ಲ ಥಿಯೇಟರಲ್ಲಿ ರಿಲೀಸ್ ಆಯಿತು. ಹೌದು, ಕೇವಲ ಮಂಗಳೂರಲ್ಲಿ ಮಾತ್ರ ಯಾಕೆ ರಿಲೀಸ್ ಮಾಡಿದ್ರಿ? ಥಿಯೇಟರ್ ಸಿಗ್ಲಿಲ್ವೋ ಅಥವಾ ಮಂಗಳೂರಲ್ಲಿ ಮಾತ್ರ ರಿಲೀಸ್ ಮಾಡಿ ಆ ನಂತರ ಬೇರೆ ಕಡೆ ರಿಲೀಸ್ ಮಾಡಿದ್ವಿ? ಕಾರಣ ಇತ್ತು ಅಂದರೆ, ಉಡುಪಿಯಲ್ಲಿ ನಾವು ರಿಲೀಸ್ ಮಾಡಬೇಕಂತಂದ್ರೆ ನಮಗೆ ಕಲ್ಪನಾ ಚಿತ್ರಮಂದಿರ, ತುಳು ಚಿತ್ರಕ್ಕೆ ಉಡುಪಿಯಲ್ಲಿ ಎಲ್ಲ ಚಿತ್ರಗಳನ್ನು ನಾವು ಕಲ್ಪನಾ ಚಿತ್ರಮಂದಿರದಲ್ಲೇ ರಿಲೀಸ್ ಮಾಡಿದ್ದು. ಕಡಲ ಮಗೆ ಕೂಡ ಅಲ್ಲೇ ಮಾಡಿದ್ದು, ಒರಿಯರ್ದೋರಿ ಅಸಲ್ ಅಲ್ಲೇ ಮಾಡಿದ್ದು. ಇದನ್ನು ಅಲ್ಲೇ ಮಾಡಬೇಕು ಅಂತ ಇಚ್ಛೆ ನಮಗೆ ಇದೆ. ಮತ್ತು ಅಲ್ಲಿ ಆಲ್ರೆಡಿ ಈಗ ಬೇರೆ ತುಳು ಸಿನಿಮಾ ಇರೋದ್ರಿಂದ ಅಲಂಕಾರ ಈಗ ಚೆನ್ನಾಗಿ ಆಗಿದೆ, ಚಿತ್ರಮಂದಿರ ರಿನೋವೇಷನ್ ಮಾಡಿದ್ದಾರೆ, ಹಾಕ್ಬೋದು. ಬಟ್ ಅಲಂಕಾರ ಮತ್ತು ಕಲ್ಪನಾ ಎದುರೆದುರಿದೆ. ಆ ಒಂದು ತಿಕ್ಕಾಟ ಅಲ್ಲಿ ಕೂಡ ಉಡುಪಿಯಲ್ಲಿ ಆರಂಭ ಆಗೋದು ಬೇಡ ಹೇಳುವ ದೃಷ್ಟಿಯಲ್ಲಿ ಪೆಂಡಿಂಗ್ ಇಟ್ಟಿದ್ದೇವೆ. ಈಗ ಮಣಿಪಾಲ್ ಐನಾಕ್ಸಲ್ಲಿ ಒಂದು ವಾರ ಬಿಟ್ಟು ರಿಲೀಸ್ ಮಾಡ್ತೇವೆ, ಅದರ ನಂತರ ಅಲಂಕಾರಲ್ಲಿ ಬಿಡುಗಡೆ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದೆ. ಎಸ್, ನಿಮ್ಮ ಬಗ್ಗೆ ಇರುವಂಥ ದೊಡ್ಡದೊಂದು ಆರೋಪ ನಾನು ಇಷ್ಟು ಹೊತ್ತು ಮದಿಮೆ ಚಿತ್ರದ ಬಗ್ಗೆ ಕೇಳಿದೆ. ವಿಜಯಣ್ಣ ಸರ್ವಾಧಿಕಾರಿ ಭಾವನೆ ಅಥವಾ ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತಿಸ್ತಾರೆ ತುಳು ಚಿತ್ರರಂಗದಲ್ಲಿ. ನಾನೇ ದೊಡ್ಡ ಜನ, ನನ್ನಿಂದಲೇ ಎಲ್ಲವೂ ಆಗಬೇಕು ಅನ್ನುವಂಥ ಮನಸ್ಥಿತಿ ಇದೆ ಅಂತ. ಸರಿ ಸರಿ, ತುಳು ಚಿತ್ರರಂಗದಲ್ಲಿ ನಾನೇ ದೊಡ್ಡ ಜನ ಅಂತ ಹೇಳಿ ನಾನು ವರ್ತಿಸಬೇಕಂತಾದರೆ ಇನ್ನೊಬ್ಬರ ಮೇಲೆ ನಾನು ನಿಯಂತ್ರಣ ಹಾಕಬೇಕು, ನಾನು ಇನ್ನೊಬ್ಬರ ಕೆಲಸಕ್ಕೆ ಅಡೆತಡೆ ತರಬೇಕು, ನಾನು ಅಥವಾ ಇನ್ನೊಬ್ಬರನ್ನು ನಾನು ಹೀಗೆ ಮಾಡು ಅಂತ ಹೇಳಬೇಕು. ನಾನು ಯಾರ ಹತ್ರ ಕೂಡ ಹೇಳಲಿಲ್ಲ. ನಾನು ಅಂದರೆ ನಾನು ಹೇಳಿದ್ದೇ ಆಗಬೇಕು, ನಾನು ಹೇಳಿದ್ದೇ ಫೈನಲ್. ನನ್ನ ಪ್ರಾಡಕ್ಟಲ್ಲಿ ನಾನು ಹೇಳಿದ್ದೇ ಆಗಬೇಕು, ಇನ್ನೊಬ್ಬರ ಪ್ರಾಡಕ್ಟಲ್ಲಿ ನಾನು ಹೇಳಿದ್ದೆ ಆಗ್ಬೇಕಂತೇಳಿ ನಾನು ಯಾವತ್ತೂ ತಲೆ ಹಾಕಿಲ್ಲ. ಉಳಿದವರಿಗೆ ಕಿರಿಕ್ ಮಾಡ್ತೀರಂತೆ ನೀವು? ಕಿರಿಕ್ ಮಾಡ್ತೀರ? ಉಳಿದವರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡ್ತೀರಂತೆ? ನೋಡಿ, ಇತ್ತೀಚೆಗೆ ಬಂದ ತುಳು ಸಿನಿಮಾಗಳನ್ನೇ ತಗೊಳ್ಳಿ. ಈಗ ತಿಕ್ಕಾಟ ಆಗ್ತಾ ಇರೋದು ಚಾಲಿಪೋಲಿಲು ಸಿನಿಮಾದ ಬಗ್ಗೆ. ಆಗಸ್ಟ್ 21 ತಾರೀಕಿನ ಪೇಪರ್ ತೆಗೀರಿ ನೀವು, ಆಗಸ್ಟ್ 21-27 ಏನೋ ತಾರೀಕಿನ ಪೇಪರಲ್ಲಿ, ಅದಕ್ಕಿಂತ ಹಿಂದಿನ ಎಲ್ಲ ಅವರ ಚಾಲಿಪೋಲು ಪ್ರಚಾರದಲ್ಲಿ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಮತ್ತು ದೇವದಾಸ್ ಕಾಪಿಕಾಡ್ ಜೊತೆಯಾಗಿ ಪ್ರಥಮ ಬಾರಿ ಎರಡು ದಿಗ್ಗಜರು ಕೆಲಸ ದುಡಿದಿದ್ದಾರೆ ಇದರಲ್ಲಿ. ಇದೊಂದು ಈ ಚಿತ್ರದ ವಿಶೇಷ ಅಂತೇಳಿ ಅವರ ಪತ್ರಿಕೆಯಲ್ಲಿ ಹಾಕಿದ್ದಾರೆ, ವಾಟ್ಸಪ್ಪಲ್ಲೆಲ್ಲ ಅವರು ಮೆಸೇಜನ್ನು ಹಾಕಿದ್ದಾರೆ. ನಾನು ಅದರಲ್ಲಿ ಹಾಡನ್ನು ಬರೆದಿದ್ದೇನೆ ಅಂತೇಳಿ ಅವರೇ ಪ್ರಚಾರವನ್ನು ಕೊಟ್ಟಿದ್ದಾರೆ. ಆ ಸಿನಿಮಾಕ್ಕೆ ನನ್ನ ಬಹುಶಃ ಅಲ್ಲ, ಖಂಡಿತವಾಗಿ ನನ್ನ ಒಂದು ಇದು ಕೂಡ, ನನ್ನ ಒಂದು ವ್ಯಾನ್ ಕೂಡ ನಾನು ಅವರಿಗೆ ಚಿತ್ರೀಕರಣಕ್ಕೆ ಬಳಸಲಿಕ್ಕೆ ಕೊಟ್ಟಿದ್ದೇನೆ. ನಾನು ಹಾಡು ಬರೆದಿದ್ದೇನೆ, ಅದರ ಮುಹೂರ್ತಕ್ಕೆ ಹೋಗಿದ್ದೇನೆ, ಅತಿಥಿಯಾಗಿ ಭಾಗವಹಿಸಿದ್ದೇನೆ ಮುಹೂರ್ತಕ್ಕೆ.
ಎಸ್ ಸೆನ್ಸಾರ್ ಸರ್ಟಿಫಿಕೇಟ್ ನಮಗಿಂತ ಮೊದಲು ಅವ್ರಿಗೆ ಸಿಕ್ಕಿತ್ತು. ಆಗ ಅವರಿಗೆ ಫೋನ್ ಮಾಡಿ ವಿಶ್ ಮಾಡಿದ್ದೇನೆ ನಾನು, ಜಗನ್ನಾಥ್ ಶೆಟ್ಟಿ ಬಾಳ ಅವರಿಗೆ, ನನ್ನ ಆತ್ಮೀಯ ಮಿತ್ರರವರು, ಸಹ ನಿರ್ಮಾಪಕರವರು, ಅವರಿಗೆ ಫೋನ್ ಮಾಡಿ ವಿಶ್ ಮಾಡಿದ್ದೇನೆ. ಎಸ್ ಸಿನಿಮಾ ಬಿಡುಗಡೆ ಆದಾಗ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರಿಗೆ ನಾನು ಫೋನ್ ಮಾಡಿದ್ದೇನೆ, ವಿಶ್ ಮಾಡಿದ್ದೇನೆ ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಅದರ ನಟ ದೇವದಾಸ್ ಕಾಪಿಕಾಡ್ ಅವರಿಗೆ ಫೋನ್ ಮಾಡಿದ್ದೇನೆ ಚೆನ್ನಾಗಿದೆ ಅಂತೇಳಿ. ಭೋಜರಾಜ್ ವಾಮಂಜೂರಿಗೆ ಫೋನ್ ಮಾಡಿದ್ದೇನೆ, ಜಗನ್ನಾಥ್ ಶೆಟ್ಟಿ ಬಾಳ ಅವರಿಗೆ ಫೋನ್ ಮಾಡಿದ್ದೇನೆ. ಸಿನಿಮಾ ಬಿಡುಗಡೆಯಾಗಿ ಈವರೆಗೆ ಕೂಡ ಎಲ್ಲರಲ್ಲೂ ಚಾಲಿ ಪೋಲಿಲು ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಹೇಳೋದನ್ನು ಹೇಳಿದ್ದೇನೆ ಬಿಟ್ಟು, ಈ ತಿಕ್ಕಾಟ ಯಾವಾಗ ಆರಂಭ ಆಯ್ತು ಅಂತ ಹೇಳಿದ್ರೆ, ಎಸ್ ನನಗೆ ಅದೇ ಸಮಸ್ಯೆ ಇರುವಂತದ್ದು. ಚಾಲಿ ಪೋಲಿಲು ತಂಡಕ್ಕೆ ನೀವು ಹಾಡು ಬರ್ಕೊಟ್ಟಿದ್ದೀರಿ, ಹೌದು, ಎಲ್ಲವೂ ಮಾಡಿದ್ರಿ, ಮತ್ತೆ ಯಾಕೆ ಸಮಸ್ಯೆ ಆದದ್ದು ಯಾಕೆ ನಿಮಗೆ? ಅದು ಅವರಿಂದ ಅಂದ್ರೆ ನಿಮಗೆ ಅಸೂಯೆಯೋ ಮತ್ಸರವೋ ಈ ರೀತಿ ಏನಾದ್ರೂ? ಅವರಿಂದಲೇ ಉದ್ಭವ ಆದಂತ ಸಮಸ್ಯೆ. ರೆಡ್ ಎಫ್ ಎಂ 93.3 ಇದ್ರಲ್ಲಿ ನಾನು ರೆಡ್ ಎಫ್ ಎಂ ಅಲ್ಲಿ ನಾನು ಕೂತ್ಕೊಂಡಿರುವಾಗ ನನ್ನ ಮದಿಮೆ ಚಿತ್ರದ ಪ್ರಮೋಷನ್ ಮಾಡ್ತಾ ಇದ್ದೆ ನಾನು. ಆ ಕಾರ್ಯಕ್ರಮದ ಅಕೇರಿಗೆ ನಾನು ಚಾಲಿ ಪೋಲಿಲು ಅಂತ ಹೇಳಿ ಒಂದು ಸಿನಿಮಾ ಬರ್ತಾ ಇದೆ, ಅದನ್ನು ನೀವೆಲ್ಲ ನೋಡಿ ಅದಕ್ಕೂ ಪ್ರೋತ್ಸಾಹ ಕೊಡಿ, ಅದರಲ್ಲೂ ನಾನೊಂದು ಹಾಡು ಬರೆದಿದ್ದೇನೆ ಅದನ್ನು ಕೇಳಿ ಅಂತೇಳಿ ಅದನ್ನು ಪ್ರಸಾರ ಮಾಡಿಸಿ ನನ್ನ ಆಫೀಸಿಗೆ ಬರುವಾಗ ಆ ದಿವಸದ ಜಯಕಿರಣದಲ್ಲಿ ಒಂದು ತುಳು ಸಿನಿಮಾ ಬರ್ತಾ ಇದೆ, ಅದು 3 ಗಂಟೆ ಅವಧಿ ಇದೆ, ನಾಟಕದಿಂದ ನಕಲು ಹೊಡೆದದ್ದು, ಅದು ಬೋರ್ ಹೇಳುವಂಥ ಒಂದು ಲೇಖನವನ್ನು ನಾನು ನೋಡಿದ್ದೇನೆ. ಅಲ್ಲಿಂದ ನನ್ನ ಮನಸ್ಸಿಗೂ ಘಾಸಿ ಆಯಿತು, ನಾನು ಅವರಿಗೆ ಪ್ರಮೋಟ್ ಮಾಡ್ತಾ ಇದ್ದೇನೆ, ಅವರು ನನ್ನನ್ನು ಕೆಳಗೆ ಹಾಕಲಿ. ನಿಮ್ಗೆ ಅನಿಸ್ತಾ ಇಲ್ವಾ ವಿಜಯಣ್ಣ, ಏನು ಹೇಳಿ, ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಇಟ್ಟುಕೊಂಡ್ರು ಅಂತ ಒಂದು ಗಾದೆ ಇದೆ, ಕೊಡಲಿ ಇಟ್ಕೊಂಡ್ರು. ಸರಿ, ನೀವಿಬ್ರು ಕೂತು ಮಾತಾಡಿದ್ರೆ ಮುಕ್ತಾಯ ಆಗುವಂತ ವಿಚಾರ ಇದೆ, ಕೂತು ಮಾತಾಡಿ, ಇದನ್ನ ಯಾಕೆ ಇದನ್ನ ಬೆಳೆಸ್ತಾ ಇದ್ದೀರಿ? ಅವ್ರಿಗೆ ಕೇಳಿ, ಈ ಸಮಸ್ಯೆ ಯಾವಾಗ ಆರಂಭ ಆಯಿತು ಆಗ ನಾನು ಅವರಿಗೆ ಕಾಲ್ ಮಾಡಿದೆ, ಫೋನ್ ತೆಗಿಲಿ ರಿಸೀವ್ ಮಾಡಲಿಲ್ಲ, ಅವರು ಬೆಂಗಳೂರಲ್ಲಿ ಇದ್ದರು. ಆಮೇಲೆ ಇನ್ನೊಂದು ಕಾಲ್ ಮಾಡಿದೆ ನಾನು, ರಿಸೀವ್ ಮಾಡಲಿಲ್ಲ. ಮತ್ತೊಂದು ಕಾಲ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ಆಮೇಲೆ ನಾನು ಈವ್ನಿಂಗ್ ಇನ್ನೊಂದು ಕಾಲ್ ಮಾಡಿದೆ, ಬ್ಯುಸಿ ಇರ್ಬೋದು ಅಂತೇಳಿ, ರಿಸೀವ್ ಮಾಡಲಿಲ್ಲ. ಮತ್ತು ನಾನು ಅವರಿಗೆ ಪರಿಚಯದವ್ರ ಹತ್ರ ಕೇಳಿದೆ, ಅವರ ಆಫೀಸ್ನವ್ರ ಹತ್ರ ಕೇಳಿದೆ, ನಾನು ಫೋನ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಅಂತೇಳಿ. ಅವರಿಗೆ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರು. ಆನಂತರ ನಾನು ಅವರಿಗೆ ಕಾಲಿಗೆ ಪ್ರಯತ್ನ ಮಾಡಲಿಲ್ಲ. ಸೊ ಈ ಈ ಜಗಳ ಅಗತ್ಯ ಇತ್ತ ತುಳು ಚಿತ್ರರಂಗ? ಅಗತ್ಯ ಇಲ್ಲ, ಇನ್ನೇನೋ ಕಣ್ಣು ಬಿಡ್ತಾ ಇದೆ. ನನಗೆ ಜಗಳ ಬೇಡ, ಈ ಜಗಳ ಮಾಡಿದ್ರಿಂದ ನನಗೆ ಈಗ ಪ್ರಮೋಷನ್ಗೆ ಬರಲಿಕ್ಕೆ ಆಗ್ತಾ ಇಲ್ಲ, ನನಗೆ ತೊಂದರೆ ಆಗಿದೆ. ಈಗ ಅವರಿಗೆ ತೊಂದರೆ ಆಗಲಿಲ್ಲ, ಅವ್ರದ್ದು ಪ್ರಮೋಟ್ ಆಗಿದೆ, ಅವರ ಪಿಕ್ಚರ್ ಒಳ್ಳೆದಿದೆ, ನನಗೀಗ ಪ್ರಮೋಷನ್ ಆಗಬೇಕು. ನನಗೆ ಪ್ರಮೋಷನ್ ಆಗಲಿಕ್ಕೆ ಇದೇ ನನಗೆ ಮಾನಸಿಕ ಹಿಂಸೆ ಆಗ್ತಾ ಇದೆ. ಸೊ ಚಾಲಿ ಪೋಲಿಲು ತಂಡ ಹಿಟ್ ಆಗಿದೆ, ಸಿನಿಮಾ ಚಿತ್ರಮಂದಿರದಲ್ಲಿ ಓಡ್ತಾ ಇದೆ, ಆ ಬಗ್ಗೆ ವಿಜಯಣ್ಣನಿಗೆ ಅಸೂಯೆ ಇದೆ, ಮತ್ಸರ ಇದೆ. ಒಂದು ನನ್ನ ನನ್ನ ಇನ್ನೊಬ್ರು ನನಗೆ ಆಗದವರು ಮಾಡಿದಂತ ಚಲನಚಿತ್ರ ಹಿಟ್ ಆಯ್ತು, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಅದು ಸೋಲ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಂತೆ ನೀವು. ಸೊ ಈ ಹೊತ್ತಿಗೆ ಅದು ಹಿಟ್ ಆಗಿದೆ, ನಿಮಗೆ ಮತ್ಸರ ಇದೆಯಂತೆ, ಅಸೂಯೆ ಇದೆಯಂತೆ? ನಾನು ಯಾವಾಗಲೂ ಇನ್ನೊಬ್ಬರು ಹಿಟ್ ಕೊಟ್ಟರೆ ಅದಕ್ಕಿಂತ ಮೇಲಿನ ಹಿಟ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡುವ, ಅದಕ್ಕೆ ಅಡ್ಡ ಇಟ್ಟರೆ ನನ್ನಷ್ಟು ಅಲ್ಪ ಯಾರು ಇಲ್ಲ. ನಾನು ಆ ಕೆಲಸ ಮಾಡಲಿಲ್ಲ. ಮತ್ತೆ ಯಾಕೆ ರಿಲೀಸ್ ಮಾಡಿದ್ರಿ ಈ ಹೊತ್ತಲ್ಲಿ? ಚಾಲಿ ಪೋಲಿಲು ಓಡ್ತಾ ಇದೆ, ಮದಿಮೇನ್ ರಿಲೀಸ್ ಮಾಡಿದ್ರಿ, ಇದು ಕಾಂಪಿಟೇಷನ್ ಅಥವಾ ಏನಿದು? ಒಂದು ಹೇಳ್ತೇನೆ, ಚಾಲಿ ಪೋಲಿಲು ನಮ್ಮ ಚಿತ್ರೀಕರಣ ಆದ ನಂತರ ಚಿತ್ರೀಕರಣ ಆರಂಭ ಆದ ಚಿತ್ರ. ಆ ಸಮಯದಲ್ಲಿ ಅವ್ರು ಹೇಳಿದರು, ಮತ್ತೆ ಈಗ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ವಿಜಯಣ್ಣ ನಿಮ್ಮದು ಸಿನಿಮಾ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ನಾವು ನಿಮ್ಮ ಬಿಡುಗಡೆ ಆದ ನಂತರ ಮಾಡೋದಂತ ಹೇಳಿ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದನ್ನು ಆ ರೀತಿ ನಡ್ಕೊಳ್ಬೇಕಂತ ಏನು ಕಡ್ಡಾಯ ಇಲ್ಲ ಹೇಳಿದರು. ನಾನಾಗೆ ಇದಾಗಿದೆ, ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ ಅವ್ರು ಮಾಡ್ತಾರೆ, ಏನು ರಿಲೀಸಿಗೆ ಕೊರತೆ ಇಲ್ಲ ಅಂತೇಳಿ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಆಯಿತು ನಮ್ಮದು, ಅವ್ರದ್ದು ಸೈಮಲ್ಟನೀಸ್, ನಮ್ಮದು ಡಿ ಐ ಆಗೋ ಅವ್ರದ್ದು ಡಿ ಐ ನಡೀತಾ ಇತ್ತು. ಸೆನ್ಸಾರ್ ನನಗೆ ಕನ್ಫರ್ಮ್ ಆಗಿ ಗೊತ್ತುಂಟು, ಅವರಿಗಿಂತ ಮೊದಲು ನನ್ನ ಸೆನ್ಸಾರ್ ಆಗ್ತಾ ಅಂತೇಳಿ. ನನ್ನ ಸೆನ್ಸಾರ್ ಫೈಲ್ ಯಾವಾಗ ಹೆಲ್ಡಪ್ ಮಾಡಿಸಿದ್ದಾರೆ ಅಂತೇಳಿ ನನಗೆ ಗೊತ್ತಾಯಿತು. ಅದರ ಇವರದ್ದು ಸೆನ್ಸಾರ್ ಆಯಿತು, ಇವರಿಗೊಂದು 2 ದಿನ ಇವರ ಮರು ದಿವಸ ನಮ್ಮದು ಸೆನ್ಸಾರ್ ಆಗೋದ್ರಲ್ಲಿತ್ತು. ಬಟ್ ನಾನು ಅನಿಮಲ್ ಬೋರ್ಡ್ ಪರ್ಮಿಷನ್ ಹೆಲ್ಡಪ್ ಆದದ್ದು, ನನ್ನ ಫೈಲ್ ಒಳಗೆ ಇಲ್ಲದೇ ಇರುವಂಥದ್ದು, ಈ ಫಿಕ್ಸಿಂಗ್ ಆದದ್ದು. ಅವರು ಇವತ್ತು ಯಾರ ಹತ್ರ ಹೇಳಿದ್ರಂತೆ, ನನಗೆ ಚೆನ್ನೈಯಲ್ಲೆಲ್ಲ ನನಗೆ ಕಾಂಟ್ಯಾಕ್ಟ್ ಇಲ್ಲ ಅಂತೇಳಿ. ಅನಿಮಲ್ ಬೋರ್ಡ್ ಇದ್ದು ನನಗೆಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಂತೇಳಿ. ಅನಿಮಲ್ ಬೋರ್ಡ್ ಇದ್ದು ಯಾರಿಗೂ ಕಾಂಟ್ಯಾಕ್ಟ್ ಇರುವುದಿಲ್ಲ ನಿರ್ಮಾಪಕರಿಗೆ. ಅನಿಮಲ್ ಬೋರ್ಡ್ಗೆ ಪರ್ಮಿಷನ್ ಹಾಕೋದು ಪಿ ಆರ್ ಓ ಹಾಕೋದು, ಅವನ ಥ್ರೂವೇ ಹೋಗೋದು, ಅವನ ಥ್ರೂವೇ ಅದು ಇದರಲ್ಲಿ ಪೋಸ್ಟಲ್ಲಿ ಬರೋದು. ನಮ್ಮ ಪಿ ಆರ್ ಓನ್ನು ಫಿಕ್ಸಿಂಗ್ ಮಾಡಿದ್ದಾರೆ. ಸೊ ನಿಮ್ಮವರನ್ನು ನೀವು ಸರಿ ಇಟ್ಕೊಳ್ಬೇಕಿತ್ತು, ನಿಮ್ಮವರನ್ನು ಸರಿ ಇಲ್ಲದಿದ್ದ ಮತ್ತೆ ಬಾಕಿಯವರ ಮೇಲೆ ಯಾಕೆ ಅಪವಾದ ಮಾಡ್ತಾ ಇದ್ದೀರಿ? ಪಿ ಆರ್ ಓನ್ನು ನಾನು ಅವರನ್ನು ರಿಜೆಕ್ಟ್ ಮಾಡಿದೆ, ಬೇರೆ ಪಿ ಆರ್ ಓ ಮಾಡಿದೆ. ಬೇರೆ ಪಿ ಆರ್ ಓ ಮಾಡಿ ಯಾವಾಗ ನಾವು ಫೈಲ್ ಇಟ್ಟು ಸೆನ್ಸರ್ ಆಫೀಸ್ನ ಒಳಗೆ ಎಂಟರ್ ಆಗೋ ಅವರ ಮೊಬೈಲಿಗೆ ಫೋನ್ ಬಂದಿದೆ. ನಾವು ಯಾವುದಾದ್ರೂ ಪಿ ಆರ್ ಓನ್ನು ಇಟ್ಟುಕೊಳ್ತೇವೆ, ನಮ್ಮವರ ಜೊತೆ ಸಂಪರ್ಕ ಇಟ್ಟುಕೊಂಡು, ಆವಾಗ ನನಗೆ ಕನ್ಫರ್ಮ್ ಇದು ಗೊತ್ತಾಯ್ತು, ಅಂದರೆ ಇವರೇ ಮಾಡಿದಂಥ ಕೆಲಸ ಅಂತೇಳಿ. ನಮಗೆ ಸೆನ್ಸಾರಿನ ಬಗ್ಗೆ ನಮಗೆ ಬರುವ ರಿಪೋರ್ಟ್ಗಿಂತ ಮೊದಲು ಅವರಿಗೆ ಬರ್ತಾ ಇತ್ತು ಅದು. ಅವ್ರು ಇವರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇವ್ರಿಗೆ ಯಾಕೆ ನಮ್ಮ ಫಿಲ್ಮ್ ಎಷ್ಟು ಕಟ್ಸ್ ಇದೆ, ಯಾವಾಗ ಸೆನ್ಸಾರ್, ಯಾವಾಗ ಸರ್ಟಿಫಿಕೇಟ್ ಸಿಗ್ಬೋದು, ಇದು ವಿಚಾರಣೆ ಮಾಡ್ತಾ ಇದ್ದಾರೆ ಅವರು. ಇವರಿಗೆ ಅಗತ್ಯ ಇಲ್ಲದೆ ಸೊ ವಿಜಯ್ಕುಮಾರ್ ಕೊಡೆಯಲ್ ಬರೆಯವರು ಬಹುಶಃ ನಿಮ್ಮ ಪಿ ಆರ್ ಓ ಬೆನ್ನಿಗೆ ಚೂರಿ ಇರಿಯುವ ಕೆಲಸವನ್ನ ಮಾಡಿದ್ದಾರೆ, ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಸೊ ನೀವು ತಪ್ಪು, ನೀವು ಎಡವಿದ್ದೀರಿ ಚೂಸ್ ಮಾಡೋದ್ರಲ್ಲಿ, ನೀವು ಎಡವಿದ್ದೀರಿ ಪಿ ಆರ್ ಓ ಅನ್ನು, ಇನ್ನೊಬ್ಬರ ಮೇಲೆ ಯಾಕೆ ಗೂಬೆ ಕೂರಿಸ್ತೀರಿ? ಅಲ್ಲ, ಮಾಡಿದ್ದ್ಯಾರು ಈಗ ಪಿ ಆರ್ ಓ ಮಣ್ಣು ತಿನ್ಬೋದು, ಇವರು ನಮ್ಮ ಜೊತೆಯಲ್ಲಿ ಇದ್ದು ಮಣ್ಣು ತಿನ್ನುವ ಕೆಲಸ ಮಾಡಬಾರ್ದಲ್ಲ.
ಮಾಡಬಾರ್ದಲ್ಲ. ಸೊ ನೀವು ಒಬ್ಬರೇ ಸರಿ ಇದ್ದೀರಿ, ಬಾಕಿ ಯಾರು ಸರಿ ಇಲ್ಲ ಅಂತ. ನನಗೆ ನನಗೆ ನಾನು ಮಾಡಿದ ಕೆಲಸ ನನಗೆ ಸರಿ ಇದೆ, ಅವರು ಮಾಡಿದ ಕೆಲಸ ತಪ್ಪು ಅಂತ ಕಳು, ನಾನು ತಪ್ಪಂತ ಹೇಳ್ತೇನೆ ನಾನು ಅದನ್ನು. ಸೊ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಅವರು ಓವರ್ ಕ್ರಿಯೇಟಿವ್. ಹೌದೌದು, ಕ್ರಿಯೇಟಿವ್ ಆದರೂ ಒಪ್ಪಿಕೊಳ್ಳಬಹುದು, ಓವರ್ ಕ್ರಿಯೇಟಿವ್ ಆದರೆ ಸಮಸ್ಯೆ ಆಗುತ್ತೆ. ಕ್ರಿಯೇಟಿವ್ ಮತ್ತೆ ಓವರ್ ಕ್ರಿಯೇಟಿವ್ ಅದು ಡಿಸೈಡ್ ಮಾಡೋದು ಜನ, ನಾನು ಹೇಳುವುದಿಲ್ಲ. ನಾನು ಕ್ರಿಯೇಟಿವ್ ಓವರ್ ಕ್ರಿಯೇಟಿವ್ ಅಂತ ನಾನು ಹೇಳುವುದಿಲ್ಲ. ಈ ಜಾಹೀರಾತು ಸಮರ ಯಾಕೆ ಆರಂಭ ಆಯಿತು? ಜಾಹೀರಾತು ಸಮರ ಅಂತ ಮಾಡಲಿಲ್ಲ ನಾವೇನು. ಅವರೇನು ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾಗಿ ಟಾಂಟ್ ಕೊಡ್ತಾ ಇದ್ರಿ. ಟಾಂಟ್ ನೀವು ಒಂದು ಹೇಳ್ತೀರಿ, ಅವರು ಎರಡು ಪೇಜ್ ನನ್ನ ಬಗ್ಗೆ ಮಾನಹರಣ ಮಾಡಿ ಬರೆಯುವಾಗ ನನಗೆ ಎರಡು ಗೆರೆ ಬರೆಯುವ ಅದಕ್ಕೆ ಉತ್ತರ ಕೊಡುವ ಅಧಿಕಾರ ಇಲ್ವಾ ನನಗೆ? ಅವರು ಎರಡು ಪೇಜ್ ನನ್ನ ಬಗ್ಗೆ ಮಾನಹರಣ ಮಾಡುವಾಗ ನಾನು ಎರಡು ಗೆರೆಯಲ್ಲಿ ಉತ್ತರ ಕೊಟ್ಟದ್ದು ಅವರಿಗೆ. ನಾನು ಎರಡು ಪೇಜ್ ಬರೆದುಕೊಂಡು ಹೋಗಲಿಲ್ಲ ಬೇರೆ ಪೇಪರಿಗೆ. ಅಂದರೆ ಇಲ್ಲಿ ನಾನು ಫೇಸ್ಬುಕ್ ವಾರ್ ಮಾಡಲಿಲ್ಲ. ನನ್ನ ಫೇಸ್ಬುಕ್ 2 ವರ್ಷ ಆಯಿತು, ನಾನು ಬಂದ್ ಮಾಡಿದ್ದೇನೆ ಈ ಇಂಥದ್ದೆಲ್ಲ ಆಗುವ ಕಾರಣಕ್ಕೋಸ್ಕರ. ನಾನು ವಾಟ್ಸಪ್ಪಲ್ಲಿ ನಾನು ಇಲ್ಲ. ಅಂದರೆ ನಿಮ್ಮ ಈ ಕಿತ್ತಾಟ ಎಲ್ಲೋ ಒಂದು ಕಡೆಯಲ್ಲಿ ತುಳು ಚಿತ್ರರಂಗಕ್ಕೆ ಸಮಸ್ಯೆಯನ್ನು ತಂದಾಕುತ್ತೆ. ಖಂಡಿತ ಕಲಾವಿದರ ನಡುವೆ ಜಗಳಕ್ಕೆ ಕಾರಣ ಆಗುತ್ತೆ. ಖಂಡಿತ ಆಗುತ್ತೆ, ಅನಿಸೋದಿಲ್ಲ. ಅದು ನಾನು ಎಣಿಸಿಕೊಳ್ತೇನೆ, ಅವರು ಎಣಿಸಿಕೊಳ್ಬೇಕು ಅದನ್ನು. ಅದು ಆಗ್ಬಾರ್ದು. ಅವರೆಲ್ಲ ಕೇಳಿದ್ರೆ ನಿಮ್ಮನ್ನ ಹೇಳ್ತಾರೆ, ನಿಮ್ಮಲ್ಲಿ ಸಮಸ್ಯೆ ಅಂತ. ನೀವು ಅವರನ್ನು ನಮ್ಮನ್ನು ಒಟ್ಟಿಗೆ ಜೊತೆಯಲ್ಲಿ ಇಬ್ಬರನ್ನು ಕೂತ್ಕೊಳಿಸಿ ಒಂದು ಕಾರ್ಯಕ್ರಮ ಮಾಡಿ, ಆಗ ಗೊತ್ತಾಗುತ್ತೆ ನಿಮಗೆ. ಯಸ್, ಇಲ್ಲಿ ಮತ್ತೊಂದು ವಿಚಾರ, ಮದುವೆ ಚಿತ್ರ ಏನಿದೆ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಪಡೀಲ್ ಅವರನ್ನ, ಅದೇ ರೀತಿ ಕಾಪಿಕಾಡ್ ಅವರನ್ನ ಹೊರಗಿಡುವಂತ ಕೆಲಸವನ್ನ ಮಾಡಿದ್ರಿ. ಪಡೀಲ್ ಮತ್ತೆ ಕಾಪಿಕಾಡ್ ಅವರನ್ನು ಎಲ್ಲ ಸಿನಿಮಾಕ್ಕೂ ಹಾಕ್ಬೇಕು ಹೇಳುವಂತ ಏನು ಲಿಖಿತ ನಿಯಮ ಇಲ್ಲ. ಏನು ನಮ್ಗೆ ಬೇಕಾದ್ರೆ ಇಟ್ಕೊಳ್ಬಹುದು, ಬೇಡ. ಕಾಪಿಕಾಡ್ ನಮ್ಮದ್ರಲ್ಲಿ ಮಾಡ್ಲಿಲ್ಲ, ಮಾಡುದಿಲ್ಲ ಅವರು. ಅವ್ರಿಗೆ ಪಡೀಲ್ ಅವರನ್ನ ಯಾಕೆ, ನಿಮ್ಮ ನೀಲಿಗಣ್ಣಿನ ಹುಡುಗ ನೀವು ಇಂಡಸ್ಟ್ರಿಗೆ ತಂದದ್ದು ಅಂತ ಹೇಳ್ತೀರಿ? ಪಡೀಲ್ ಅವರು ಆಕ್ಚುಲಿ ಸಂದೀಪ್ ಶೆಟ್ಟಿ ಮಾಡಿ ಮಾಡುವಂತ ಪಾತ್ರವನ್ನು ಮಾಡ್ಬೇಕಿತ್ತು. ಮಾತುಕತೆಗೆ ಕರೆದೇವ ಅವರನ್ನು, ಪಂಚಮಾಲ್ ಹೋಟೆಲ್ಗೆ ಕರೆದೇವ ಅವರನ್ನು ಕರೆದು ಹೀಗೆ ಅಲ್ಲ, ನನ್ನ ಡೇಟ್ ಸಮಸ್ಯೆ ಇದೆ ಅಂತ ಹೇಳಿದ್ರು. ಲಾಸ್ಟಿಗೆ ಫೈನಲ್ ಅವರದ್ದು 6 ಡೇಸ್ ನಮಗೆ ಕಾಲ್ ಶೀಟ್ ಸಿಕ್ಕಿತ್ತು. 6 ಡೇಸಿಗೆ ಅವರಿಗೆ 1.5 ಲಕ್ಷ ರೂಪಾಯಿ ಪೇಮೆಂಟ್ ಬಗ್ಗೆ ಮಾತುಕತೆ ನಮ್ಮ ನಿರ್ಮಾಪಕರು ಮಾಡಿದರು. ಎಸ್, ಟಕ್ ಅವರು ಎದ್ರು ನನಗೆ 3 ಲಕ್ಷ ಕೊಡಬೇಕು ಅಂತ ಹೇಳಿದರು. ಅಲ್ಲ, 6 ದಿವಸ ನಿಮ್ಮ ವರ್ಕ್ ಇರೋದು ಅಂತ ಹೇಳುವಾಗ 6 ದಿವಸ ಆಗಲಿ 1 ದಿವಸ ಆಗಲಿ ನನಗೆ 3 ಲಕ್ಷ ರೂಪಾಯಿ ಕೊಡಬೇಕು, ನಾನು ಬೇಕಾ ಬೇಡವ ಅಂತ ಹೇಳಿ ನಾಳೆ ಬೆಳಿಗ್ಗೆ ಡಿಸೈಡ್ ಮಾಡಿ ಹೇಳಿ ಅಂತೇಳಿ ಎದ್ಕೊಂಡು ಅವರು ಹೋದರು. ಆಗ ನಮಗೆ ಬೇಕಾ ಬೇಡ ಅಂತ ನಾವು ನಿರ್ಧಾರ ಮಾಡಿದೆವು. 6 ದಿವಸಕ್ಕೆ 3 ಲಕ್ಷ ಕೊಡುವಷ್ಟು ತುಳು ಚಿತ್ರರಂಗ ಬೆಳಿಲಿಲ್ಲ ನಾವು. ಅಷ್ಟು ವರಿಯರ್ ದೊರಿ ಅಸಲ್ ಆಗಬೇಕಾದ್ರೆ ನವಿಂಡಿ ಪಡೀಲ್ ಬೇಕಿತ್ತು. ನಿಮ್ಮ ಮದುವೆ ಆಗಬೇಕಾದ್ರೆ ಅವರನ್ನು ಹೊರಗಿಟ್ರಿ, ಮದುವೆಯ ಚಪ್ಪರದಿಂದ ಹೊರಗಿಟ್ರಿ. ವರಿಯರ್ ದೊರಿ ಅಸಲಾಗುವಾಗ ಬೇಕಿತ್ತು, ಆಗ ಅವರು ಹಾಗೆ ಇದ್ರು. ಅವರು ಆಗ ಅವರು ಯಾವ ತಂಡದಲ್ಲಿ ಇರಲಿಲ್ಲ, ಈಗ ಅವರಿಗೆ ಬಲ ಬಂದಿದೆ, ಈಗ ಅವರಿಗೆ ಯಾರು ಬೇಡ. ವರಿಯರ್ ದೊರಿ ಅಸಲಾಗುವಾಗ ಅವರು ಕೇಳಿದ ಸಂಭಾವನೆ 75,000, ನಾವು ಅವರಿಗೆ ಕೊಟ್ಟ ಸಂಭಾವನೆ 1.5 ಲಕ್ಷ. ಸಂಭಾವನೆ ಒಂದೇ ಕಾರಣಕ್ಕಾಗಿ ಹೊರಗಿಟ್ಟದ್ದು ಅಲ್ಲ, ಅಥವಾ ಅವರು ಮಾಡ್ಲಿಲ್ವೋ, ನೀವು ಅವಕಾಶ ಕೊಟ್ಟು ಅವರು ಮಾಡ್ಲಿಲ್ಲೋ, ಸಂಭಾವನೆ ಇದೆ ಬಂದದ್ದು ಖಾಲಿ ಸಂಭಾವನೆ ಮಾತ್ರ. 6 ದಿವಸಕ್ಕೆ 3 ಲಕ್ಷ ಕೊಡುವಷ್ಟು ತುಳು ಚಿತ್ರರಂಗ ಶಕ್ತವಾಗಿಲ್ಲ. ಸಂಭಾವನೆ ಒಂದೇ ವಿಚಾರಕ್ಕೋಸ್ಕರ ನೀವು ಹೀರೋನೇ, ಹೀರೋಗೆ ಕೊಡ್ಲಿಕ್ಕೆ ನಾವು ಶಕ್ತರು 1 ಲಕ್ಷ ಮಾತ್ರ. ನಾವು ನವಿಂಡಿ ಪಡೀಲಿಗೆ 3 ಲಕ್ಷ ರೂಪಾಯಿ 6 ದಿವಸಕ್ಕೆ ಕೊಡ್ಲಿಕ್ಕೆ ಜಾನಿ ಲಿವರ್ ಅಲ್ಲ ಅವರು. ಎಸ್, ವಿಜಯಕುಮಾರ್ ಕೋಡಿಯಲ್ ಬೈಲ್ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಬ್ರೇಕ್, ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.